ಶಿಗ್ಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ನಾಮಪತ್ರವನ್ನ ಈಗಷ್ಟೇ ಸಲ್ಲಿಕೆ ಮಾಡಿದ್ದಾರೆ. ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆ. ಶಿಗ್ಗಾವಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ಸಮಾವೇಶದ ಬಳಿಕ ತಹಶೀಲ್ದಾರ್ ಕಚೇರಿಗೆ ತೆರಳಿದಂತಹ ಮುಖ್ಯಮಂತ್ರಿ ಈಗ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ. ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ನಟ ಸುದೀಪ್ ಸಾಥ್ ನೀಡಿದರು. ಬೃಹತ್ ರೋಡ್ ಶೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿದಂತಹ ಸಿಎಂ ಬೃಹತ್ ಸಮಾವೇಶವನ್ನ ನಡೆಸಿದರು. ಸಮಾವೇಶದ ನಂತರ ಈಗ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆಯಾಗಿದೆ. ಏಪ್ರಿಲ್ 15ನೇ ತಾರೀಕಷ್ಟೇ ಸಾಂಕೇತಿಕವಾಗಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು ಮುಖ್ಯಮಂತ್ರಿಗಳು. ಈಗ ರೋಡ್ ಶೋನ ಮೂಲಕ, ಬೃಹತ್ ಮೆರವಣಿಗೆಯ ಮೂಲಕ, ಶಕ್ತಿ ಪ್ರದರ್ಶನದ ನಂತರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ತಹಶೀಲ್ದಾರ್ ಕಚೇರಿಗೆ ಬಂದಂತಹ ದೃಶ್ಯ ಅದು. ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸೋದಿಕ್ಕೆ ಹೊರಬಂದಿದ್ದಾರೆ ಮುಖ್ಯಮಂತ್ರಿಗಳು, ಹಾಗೇನೆ ಜೆಪಿ ನಡ್ಡಾ, ಗೋವಿಂದ ಕಾರಜೋಳ. अरे तो जान दे सर नमस्कार. ಜೆಪಿ ನಡ್ಡಾ ಎರಡು ದಿನದಿಂದಲೂ ಕೂಡ ರಾಜ್ಯದಲ್ಲಿಯೇ ಇದ್ದಾರೆ. ಇವತ್ತು ಸಿಎಂ ಬೊಮ್ಮಾಯಿ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಜೊತೆಗಿದ್ರು. ಅದಕ್ಕೂ ಮುನ್ನ ನಡೆದಂತಹ ರೋಡ್ ಶೋನಲ್ಲಿ ಭಾಗಿಯಾದ್ರು, ಸಮಾವೇಶದಲ್ಲಿ ಪಾಲ್ಗೊಂಡ್ರು, ಸಿಎಂ ಬೊಮ್ಮಾಯಿ ಪರ ಬ್ಯಾಟಿಂಗ್ ಮಾಡಿದ್ರು. ಈಗ ನಾಮಪತ್ರ ಸಲ್ಲಿಕೆ ಆಗಿದೆ. ಅದಾದ ನಂತರ ಮಾಧ್ಯಮದವರ ಮುಂದೆ ಮಾತನಾಡುತ್ತಾರೆ ಸಿಎಂ ಬೊಮ್ಮಾಯಿ. ತಹಶೀಲ್ದಾರ್ ಕಚೇರಿಗೆ ಹೋಗ್ತಾ ಇದ್ದಂತಹ ದೃಶ್ಯ ಇದು. ಸಿಎಂ ಬೊಮ್ಮಾಯಿ, ಜೆಪಿ ನಡ್ಡಾ, ನಟ ಸುದೀಪ್ ಸಾಥ್ ನೀಡಿದಂತಹ ಕ್ಷಣ. ಸಿಎಂ ತಮ್ಮ ಉಮೇದುವಾರಿಕೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನಟ ಸುದೀಪ್ ಇದ್ರು, ಜೆಪಿ ನಡ್ಡಾ ಜೊತೆಗಿದ್ರು, ಸಚಿವರಾದ ಗೋವಿಂದ ಕಾರಜೋಳ ಇದ್ರು. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಭರಾಟೆ. ಅದರಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಬಸವರಾಜ ಬೊಮ್ಮಾಯಿ ಅವರು ಈಗಷ್ಟೇ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿ ಮಾಧ್ಯಮದ ಮುಂದೆ ಮಾತನಾಡ್ತಾ ಇದ್ದಾರೆ. ಮಾಧ್ಯಮ ಸ್ನೇಹಿತರೆ, ರೆಸ್ಪಾನ್ಸ್ ಆಗಿತ್ತು, ತಾವೇ ನೋಡಿದಿರಿ. ಅಭೂತಪೂರ್ವವಾದಂತ ಒಂದು ರೆಸ್ಪಾನ್ಸ್. ಇಡೀ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ದಾಖಲೆ ಮತಗಳಿಂದ ಸಿಗಾಂವ್ ಸೋನೂರಿನಲ್ಲಿ ಬಿಜೆಪಿಯನ್ನು ಆರಿಸಿ ಕಳಿಸ್ಬೇಕನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಿಜಯೋತ್ಸವ ರೀತಿಯಲ್ಲಿ ಇದಾಗಿದೆ. ಇದು ನನಗೆ ಭಾಳಷ್ಟು ಶಕ್ತಿಯನ್ನು ಕೊಟ್ಟಿದೆ. ಇಡೀ ರಾಜ್ಯದಲ್ಲಿ ಬಿಜೆಪಿಯನ್ನು ಆರಿಸ್ತಿರುವಂಥದ್ದು ಗುರುತರವಾದ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಇವತ್ತಿನ ಈ ಜನಬೆಂಬಲ ನನಗೆ ಇಡೀ ರಾಜ್ಯದಲ್ಲಿ ಬಿಜೆಪಿಯನ್ನು ಆರಿಸ್ತಿರೋದಕ್ಕೆ ಭಾಳಷ್ಟು ದೊಡ್ಡ ಅನುಕೂಲ ಆಗ್ತದೆ ಅನ್ನೋಂಥ ವಿಶ್ವಾಸ ಇದೆ. ಮತ್ತು ನನ್ನ ಕ್ಷೇತ್ರಕ್ಕೆ ಮಾಡಿರುವಂಥ ಕೆಲಸಗಳು, ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿಗಳಿಗೆ ಜನಸ್ಪಂದನೆ ಸಿಕ್ಕಿದೆ ಅಂತ ನನ್ನ ಭಾವನೆ. ಒಂದು ಈಗ
ನಟ ಸುದೀಪ್ ಅವರು ಬಂದು ಕೂಡ ಇವತ್ತು ಅಧಿಕೃತ ತಡೆಯಪ್ಪ ನೀನು ಒಬ್ಬನೇ ಕೇಳಬೇಕು ಅಂತಿಲ್ಲ ಬೇರೆದವರು ಕೇಳಿ ಸರ್ ಕೇಳಪ್ಪ ಎಷ್ಟು ಸುದೀಪ್ ಅವರು ಬಂದಿರೋ ಅಂತ ಎಷ್ಟು ಪ್ಲಸ್ ಆಗುತ್ತೆ ಕ್ಷೇತ್ರಕ್ಕೆ ಸರ್ ಅಲ್ಲ ಸುದೀಪ್ ಅವರು ಖಂಡಿತ ಸೂಪರ್ ಸ್ಟಾರ್ ಅವರು ಕಿಚ್ಚ ಸುದೀಪ್ ಅವರು ನನ್ನ ಬಹಳ ಅತ್ಯಂತ ಆತ್ಮೀಯರು ಅವರು ಚಿಕ್ಕ ಯುವಕರಿಂದನೂ ಕೂಡ ನಮ್ಮ ಆತ್ಮೀಯ ಒಂದು ಫ್ಯಾಮಿಲಿ ಸಂಬಂಧ ಇದೆ ಅದಕ್ಕಾಗಿ ಬಂದಿದ್ದಾರೆ ಅವರು ಬಂದ ಮೇಲೆ ವಿಶೇಷವಾಗಿ ಯುವಕರಲ್ಲಿ ಬಹಳ ದೊಡ್ಡ ಉತ್ಸಾಹ ಹುರುಪು ಹುಮ್ಮಸ್ಸು ಸುದೀಪರಿಂದ ಬಂದಿದೆ ಅದು ನನಗೆ ಬಹಳಷ್ಟು ದೊಡ್ಡ ಬಲ ಸಿಕ್ತಿದೆ ಅಂತ ವಿಶ್ವಾಸ ನನಗೆ ಸರ್ ತಮ್ಮ ಎದುರಾಳಿ ಬಹಳ ಅನಿರೀಕ್ಷಿತವಾಗಿ ಎದುರಾಳಿ ಹಾಕಿದ್ರೆ ಯಾಕಂದ್ರೆ ಬಹಳಷ್ಟು ಜನ ಸಿಕ್ಕಾಂತರಿದ್ರು ಆದ್ರೆ ಅದು ಮೀರಿ ಹುಬ್ಬಳ್ಳಿಯವರಿಂದ ಕರ್ಕೊಂಡು ಬಂದು ತಮ್ಮ ಎದುರಾಳಿ ಮಾಡಿದ್ರು ಸರ್ ಅದು ನನಗೆ ಗೊತ್ತಿಲ್ಲ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ನಾನು ಮೊದಲಿಂದನೇ ಹೇಳ್ತಾ ಇದ್ದೇನೆ ಯಾರಾದರೂ ಬರಲಿ ನನಗೆ ಚಿಂತೆ ಇಲ್ಲ ನಮ್ಮ ಶಕ್ತಿ ಆಧಾರದ ಮೇಲೆ ಜನಬೆಂಬಲದ ಮೇಲೆ ನಾನು ಚುನಾವಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೇನೆ ಹೀಗಾಗಿ ಅವರಲ್ಲಿ ಏನು ನಡೆದಿದೆಯೋ ಏನಿಲ್ಲ ನನಗೆ ಗೊತ್ತಿಲ್ಲ ಈ ಪ್ರಶ್ನೆಯನ್ನು ಕಾಂಗ್ರೆಸ್ನವರಿಗೆ ಕೇಳಬೇಕು Sir, Sudeep Kucha also joined you and it was a huge crowd. Everyone is supporting you. What is your comment on this? That's what I said. The support is there, as expected, because for 5 years we are with the people, for the people and by the people. Then during election, all the people are with us. So that's how every time there will be a big crowd. This time is a bigger crowd. That shows that there is a bigger support this time. But all the party, they criticized Sudeep Kicha. They said that don't show their advertisement and all such kind of things going on in politics. But even though he also joined you for the campaign, what is your comment? He support you as your nephew or what? I have already answered this. There is a personal relation and he has decided to campaign to me and to all my people, as he has said, and we are going to have a planned campaign program for it, and all other things are all technical, which will be decided by election time. Sir, one last question. All star campaign is coming. PM Modi is also coming in the coming day. What is your comment on this? All the Mr. Yogi, Mr. Modi, everyone is coming. Yeah, we are our leaders. ಶಿಗ್ಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ ನಂತರ ಮಾಧ್ಯಮದವರ ಮುಂದೆ ಮಾತನಾಡಿದ್ರು. ಈ ಬಾರಿ ದಾಖಲೆಯ ಮತಗಳಿಂದ ಜನ ನನ್ನನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಈಗಾಗಲೇ ನಡೆದಂತಹ ರೋಡ್ ಶೋಗೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.